ಅಣ್ಣನ ಕಾಲೇಜಿಂದ ಪ್ರಿನ್ಸಿಪಲ್ ಕಳ್ಸಿರೋ ಲೆಟರು ನಿನ್ ಮಗ ಸರಿಯಾಗಿ ಕಾಲೇಜ್ಗೆ ಹೋಗ್ತಿಲ್ವಂತೆ ಅಟೆಂಡೆನ್ಸ್ ಶಾರ್ಟೇಜ್ ಇದೆಯಂತೆ ಎಕ್ಸಾಮ್ ಕೂರ್ಸಲ್ವಂತೆ ಜಲಾ ಕೊಂತ್ರಿ ನನ್ನ ಮಗನೇ ಲೇ ಇವಳೆ ಬಾರಿ ಇಲ್ಲಿ ನಿನ್ ಮಗ ಎಂತ ದೊಡ್ಡ ಕನ್ನಡಾರಿ ಕೆಲಸ ಮಾಡಿದೆ ನೋಡ್ಬಾ ಅಯ್ಯ ಯಾವಾಗ ನೋಡಿದ್ರು ನಿನ್ ಮಗ ನಿನ್ ಮಗ ನಿನ್ ಮಗ ಅಂತಿರಲ್ಲ ಯಾಕೆ ನಿಮಿಗ್ ಮಗ ಅಲ್ವಾ ಇವಳು ಮಾತ್ರ ನಿಮ್ ಮಗಳ ಅಂತದ್ದೇನ್ ಮಾಡ್ದ ಈಗ ಅಮ್ಮ ನಿನ್ ಮುದ್ದಿನ ಮಗನ್ ಕಾಲೇಜಿಂದ ಇಂದ ನೋಟಿಸ್ ಬಂದಿದೆ ಸರಿಯಾಗಿ ಕಾಲೇಜ್ ಹೋಗ್ತಿಲ್ವಂತೆ ಅಟೆಂಡೆನ್ಸ್ ಶಾರ್ಟೇಜ್ ಇದೆಯಂತೆ ಅಲ್ಲ ದಿನ ತಿಂದು ತಿಂದು ಹೋಗ್ತಾನಲ್ಲ ಎಲ್ಲಿಗೆ ಹೋಗ್ತಾನೆ ಬಾತ್ರೂಮ್ ಹೋಗ್ತಾನೆ ಸರಿಯಾಗಿ ಹೇಳು ನಿನ್ ಮಗನ್ ಅಟೆಂಡೆನ್ಸ್ ಕಾಲೇಜಲ್ಲಿ ಅಲ್ಲಿ ಹುಡ್ಕುದ್ರೆ ಸಿಗಲ್ಲ ಮತ್ತೆ ಪಕ್ಕದಲ್ಲಿರೋ ಬೇಕರಿ ಹುಡ್ಕು ಫುಲ್ ಅಟೆಂಡೆನ್ಸ್ ಸಿಗುತ್ತೆ

ಅಮ್ಮ ಇನ್ನು ಕಾಲೇಜಿಂದ ಪ್ರಿನ್ಸಿಪಲ್ ಲೆಟರ್ ಕಳಿಸಾವ್ರಿ ಏನಂತೆ ಸ್ಟೂಡೆಂಟ್ಸ್ ನ ಎಜುಕೇಶನ್ ಟ್ರಿಪ್ ಕರ್ಕೊಂಡು ಹೋಗ್ತಾವ್ರೆ ಫೀಸ್ ಕಟ್ಟಿರ್ಲಿಲ್ಲ ಇವತ್ತು ಲಾಸ್ಟ್ ಡೇಟ್ ಅಲ್ವಾ ಅದಕ್ಕೆ ಲೆಟ್ರ್ ಕಳಿಸಿದಾರೆ ಎಷ್ಟೇ ಫೀಸ್ ಐದ್ ಸಾವಿರ ಅಯ್ಯೋ 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 ನನ್ ಬಂಗಾರ ನನ್ ಚಿನ್ನ ನನ್ ಮುದ್ದು ನೋಡಿದ್ರನ್ರಿ ನಿಮ್ ಮಗಳು ಎಷ್ಟು ಸುಳ್ಳು ಹೇಳ್ತಾಳೆ ಅಂತ ಏನೋ ಮಗಳ

ಟೀಚರ್ ಗೆ ಕಣ್ಣು ಹೊಡೆದ ನೀವು ಅದು ತುಂಟಾಟದ ವಯಸ್ಸು ಅಯ್ಯ ನೀನು ತುಂಟಾಟಕ ಏನೋ ಹೋಗ್ಲಿ ಅಂತ ಕಾಲೇಜಿಗೆ ಸೇರ್ಸಿದ್ರೆ ಕಂಡು ಕಂಡು ಹುಡುಗಿಯರಿಗೆಲ್ಲ ಲವ್ ಲೆಟರ್ ಕೊಟ್ಕೊಂಡು ಓಡಾಡ್ತಾನೆ ಇವನು ಇದು ಹದಿಹರಿಯದ ವಯಸ್ಸು ಮೀನಾಕ್ಷಿ 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 ಎಂತ ಮಗನಿಗೆ ಜನ್ಮ ಕೊಟ್ಬಿಟ್ಟೆ ನೀನು ಇಂತ ಮಗನ ಪಡಿಬೇಕಂದ್ರೆ ತಪಸ್ ಮಾಡಿರ್ಬೇಕು ಹಲೋ ನಾವಿದ ಜೀವನ ಚೈತ್ರ ಸಿನಿಮಾದಲ್ಲಿ ಅಣ್ಣವ್ರು ಮಾಡಿರೋ ಪರ್ಫಾರ್ಮೆನ್ಸ್ ನೋಡಿದೇವೆ ಸಾಕು ತಿಂದು ತಿಂದು ಅಂದಿ ತರ 9 ಗಂಟೆವರೆಗೂ ಬಿಟ್ಕೊಂಡಿರ್ತಾನಲ್ಲ ಆ ಕೊಬ್ಬು ಅಪ್ಪ ಇವನಿಗೆ ನಿನ್ನ ತಿನ್ಲಿಲ್ಲ ಅಂದ್ರು ಕೊಬ್ಬು ನಿನ್ ಏಯ್ ಲೇ 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 ನಮ್ಮನೆ ಕೋಳಿನೆ ಬೆಳಗ್ಗೆ 5 ಗಂಟೆಗೆ ಕಾ 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 ಅಂತ ಕೂಗುತ್ತೆ ನೀ ನೋಡಿದ್ರೆ ಹந்தி ತರ ಎಂಟು ಗಂಟೆ ಆದ್ರೇ ಏಳಲ್ಲ ಹೋಗು ಪಕ್ಕದ ಮನೆ ರಾಕೇಶ್ ನೋಡಿ ಕಲ್ತು ಹೋಗು ಅಲೋ ನೀನೇ ಹೋಗಿ ಕಿಟ್ಕೇಲಿ ಕಿವಿ ಇಟ್ಟು ಕೇಳು ಅವ್ರ ಅಪ್ಪ ನನ್ನ ಹೋಗ್ತಾ ಇರ್ತಾನೆ ಕೂಡು ಎง ಮಾತಾಡ್ತೀಯಾ ನೀನು ಲೋ 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 ಹಲೋ ಕಣೋ ಎತ್ತು ಒತ್ತು ಸಾಕಿ ಸಲ್ವಿಡೋ ನಿಮ್ಮಪ್ಪ ಕಾಣಲ್ವಿನಪ್ಪ ನಿನ್ ಕಣ್ಣಿಗೆ ಕಾಣಸ್ತಾ ಇಲ್ಲ ಹಿಂದೆ ನಿತ್ರೆ ಹೆಂಗ್ ಕಾಣಿಸತ್ತೆ ನೋಡು ಯಪ್ಪಾ ಓಜಪ್ಪ ನಿನ್ ಮುಖ ತೋರಿಸ್ಬೇಡ ಅಂತ ಭಯ ಆಗುತ್ತೆ ಲೇಯ್ ನಿನ್ ವಯಸ್ಸಲ್ಲಿ ನಾನು ಏನ್ ಮಾಡ್ತಾ ಇದ್ದೆ ಗೊತ್ತೇನಾ ನಂತರ ನಿಮ್ಮಪ್ಪನ್ ಹತ್ರ ಬೈಸ್ಕೊತಾ ಇದ್ರಾ ಲೇಯ್ ಲೈ 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 ಕಷ್ಟ ಪಟ್ಟು ಕಾಣೋ ಜೀವನ್ದಲ್ಲಿ ಗೆಲ್ಲೋಕ್ಕಾಗೋದು ಸರಿ ಸರಿ ನಿನ್ ಕಷ್ಟಪಡು ನಾನು ಗೆಲ್ತೀನಿ ಅಮ್ಮ ನಿನ್ ಗಂಡದಿದ್ದಿದ್ದೆ ನಡಿ ಊಟ ಹಾಕು ಲೇಯ್ ಅಲ್ಲಿ ನಿಮ್ಮಪ್ಪ ಮಾತಾಡ್ತಿಲ್ವಾ ಓ ಕೇಳಿಸ್ಕೋ ಈ ಸಾರಿನವರೆಲ್ಲ ಪಾಸ್ ಆಗ್ತಾವಾ ಎರಡು ಡುಮ್ಕಿ ಏನೋ ದುಡ್ಡು ಮಾರದಿಂದ ಬಿಡುತ್ತಾ ಮಾರ್ಕೆಟ್ ಅಲ್ಲಿ ಸಿಗುತ್ತಾ ಲೇಯ್ ಲೇ ಲೇಯ್ ಬರೀ ನೂರು ರೂಪಾಯಿ ಎರಡು ಜೊತೆ ಬಟ್ಟೆ ಇಟ್ಕಂಡ್ ಕಣ ನಾನು ಈ ಊರಿಗೆ ಬಂದಿದ್ದು ಹಲೋ ನಮ್ಮ ಕೈಯಲ್ಲಿ ಒಂದು ರೂಪಾಯಿ ಇಲ್ದೆ ಅಮ್ಮ ಆಮೇಲೆ ತುಂಡು ಬಟ್ಟೆ ಇಲ್ದೆ ಊರಿಗೆ ಬಂದ್ವಿ ಅಮ್ಮ ಎಲ್ಲಿಂದ ಅಮ್ಮನ ಹೊಟ್ಟೆಯಿಂದ ಲಯ್ ಲಯ್ ನಿನಗೆ ಈಗ ಗೊತ್ತಾಗಲ್ಲ ಕಣ ನಿನಗೆ ಒಬ್ಬ ಮಗ ಆಗ್ತಾನಲ್ಲ ಅವಾಗ ನನ್ನ ಕಷ್ಟ ಏನು ಅಂತ ಅರ್ಥ ಆಗುತ್ತೆ ಸರಿ ಒಂದ್ ಮದುವೆ ಮಾಡಿಸು ಮಾತು ಜಾಸ್ತಿ ಆಯ್ತು ಅಪ್ಪನ ಹತ್ರ ಹಿಂಗ್ ಮಾತಾಡ್ತಾರೇನೋ ಏ ಸುಮ್ನೆ ರಮೀನಾಕ್ಷಿ ನಿನ್ಗೆ ಏನು ಗೊತ್ತಾಗಲ್ಲ ಹೋಗು ಒಳಗಡೆ ಅಡಿಗೆ ಮಾಡು ಅಪ್ಪ ಅನ್ನೋ ಭಯ ಇಲ್ವೇನೋ ನಿಂಗೆ ಅಯ್ಯೋ ಭಯ ಪಟ್ಟರೆ ಈಗ ಕಾಲದಲ್ಲಿ ಬದುಕೋಕ್ ಆಗಲ್ಲ ಮೀನಾಕ್ಷಿ ನಡಿ ಊಟ ಹಾಕು ಲೈ ನಾನ್ ಇಲ್ಲ ಅಂದಿದ್ರೆ ನೀನು ಹುಟ್ಟನೇ ಇರ್ಲಿಲ್ಲ ಕಳ್ಳ ನಾನಿಲ್ಲ ಅಂದ್ರೆ ನೀ ತಂದೇನೆ ಹಾಕ್ತಿರ್ಲಿಲ್ಲ ಅಯ್ಯೋ ಅಯ್ಯೋ

ಅಮ್ಮ ನೋಡಮ್ಮ ಅಯ್ಯೋ ಅವನೆನ್ನ ಸುಳ್ಳು ಹೇಳ್ತಾನೆ ನೀನ್ ಸುಮ್ಮನಿರೆ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಅವಾಗಲೇ ಪುಳೋಬಿಯಲ್ಲಿ ಇಂಗ್ ಕಾಲು ಎತ್ಕೊಂಡು ಬಿದ್ದಿತ್ತು ಅದನ್ನ ಇವಳು ತಿನ್ಲೂ ಹಾ ಮೊದಲೇ ಏನಕಾಯಿತಿ ನಿಮಗೆ ಊಟ ಮಾಡುವಾಗ ಮಾತಾಡಬಾರದು ಅಂತೀರಿ ಸರ್ ನನಗೆ ಊಟ ಹಾಕ್ಬಾರ್ದಂತೆ ಒಂದ್ ವಾರ ಇವಳೆ ಊಟ ಮಾಡಲ್ಲ ಲೇ 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 ರಾಕ್ಷಸ ಕಣ ನೀನು ಲೇ ಮೊದಲೇ ಅವನ ಗಂಡು ಬೇಕು ಗಂಡು ಬೇಕು ಅಂತ ಊರಲ್ಲಿರೋ ದೇವಸ್ಥಾನಕ್ಕೆಲ್ಲ ಡೈ ಹೊಡೆದಿಲ್ಲ ಈಗ ಅನುಭವಿಸು ಲೇ 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 ಬುಕ್ ಅಲ್ಲಿ ಗಾಂಧಿಜಿ ಅವರು ವಿವೇಕಾನಂದರ ಬಗ್ಗೆ ಓತಿಯಲ್ಲ ಅವರತರ ಆಗಬೇಕು ಅಂತ ಯಾವತ್ತೆ ಅನ್ಸಲ್ಲೇನ ನಿನಗೆ हेलो ನಾವು ಫಾದರ್ ಆಫ್ ನೇಷನ್ ಆಗ್ತಿಮ್ಮಾ ಅದೆಂಗೋ ನನಗೆ ಹುಟ್ಟೋ ಮಗನಿಗೆ ನೇಷನ್ ಅಂತ ಹೆಸರು ಇಡ್ತಿನಿ ಫಾದರ್ ಆಫ್ ನೇಷನ್ ಆಗ್ತಿನಿ ಅಯ್ಯೋ ನನ್ನ ಕನ್ನ ಲೇ 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 ನಕ್ಕೀಯಲ್ಲ ಹೋಗಿ ಹೋಗಿ ಇಂತ ಜನ್ಮ ಕೊಟ್ಟಿಯಲ್ಲ ನೀನು ಮೀನಾಕ್ಷಿ ನಿನ್ನ ಗಂಡನನ ಟ್ರ್ಯಾಕ್ ಅಲ್ಲಿ ತುಂಬಾ ಕ್ರಾಸ್ ಆಗ್ತಾವ್ರೆ ಕ್ಲಾಸ್ ಆದ್ರೆ ಚೆನ್ನಾಗಿರಲ್ಲ ಅಂತ ಹೇಳು

ಹಲೋ ಎಕ್ಸ್ಕ್ಯೂಸ್ ಮೀ ಹಲೋ ನಾವು ಒಂದಲ್ಲ ಎರಡಲ್ಲ ಹತ್ತು ಸಾವಿರದ ಒಂದು ಗಣಪತಿ ಕೂಡಿಸ್ತಾ ಇದ್ವಿ ನಿಮ್ ಕೈಲಾದಷ್ಟು ಚಂದ ಕೊಡಿ ಗಣೇಶ್ ಹಬ್ಬ ಮುಗಿದು ದೀಪಾವಳಿ ಮುಗಿದು ಇನ್ನೇನು ಸಂಕ್ರಾಂತಿ ಬರುತ್ತೆ ಈಗ ಗಣೇಶನ್ ಓ ಮೈ ಗಾಡ್ ಅಂದಂಗೆ ಈಗ ನೆಕ್ಸ್ಟ್ ಬರೋ ಹಬ್ಬ ಹೇಳಿ ಅಣ್ಣಮ್ಮ ಹಾ ಅದೇ ಐದ್ ಸಾವಿರದ ಒಂದು ಅಣ್ಣಮ್ಮನ ಕೂರಿಸ್ತಾ ಇದೀವಿ ಚಂದ ಕೊಡಿ ಯಾರೋ ಯಾರೋ ನೀವೆಲ್ಲ ದೇವ್ರಿಷಕ್ ಬಂದವರ ಅಪ್ಪ ದೇವ್ರಿ ಸಂತೆ ಪಾಪ ದುಡ್ಡು ಕಟ್ಕೊಳ್ಸು ಲೇ

ನನಗೆ ಒಂದ್ ಎರಡು ಬಿಯರ್ ಸಿಗರೇಟ್ ಒಂದು ಕಲ್ಮೆ ಸಾಕು ನನಗೆ ಫುಲ್ ಕೋಳಿ ಒಂದು ಬಾಟ್ಲು ಮಗ ಓಕೆ ಏ ಯೋಗಿ ಮನೇಲಿ ಯಾರು ಇಲ್ವಂತೆ ಕಡ ಹೌದಾ ಮೊನ್ನೆ ಅವ್ರನ್ನೇ ಇದ್ರಲ್ಲ ಯಾರಿಗೆ ಕಳ್ಸಿದ್ನಲ್ಲ ಹಂಗೆ ಬರ್ತಾ ರಾಕೇಶ ಏ ಇಲ್ಲ ಬಂದವನಲ್ಲ ಲೇ 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 ನಿ ನಾಚಿಯೇ ಆಗಲ್ವೇನೋ ದೇವ್ರ ಹೆಸರಲ್ಲಿ ಇಂಥ ಕೆಲಸ ಮಾಡ್ತಾರೆ ಯಾವನಾದ್ರು ಮತ್ತೆ ಎಣ್ಣೆ ಒಳಗೆ ದುಡ್ಡು ಕೊಡಂದ್ರೆ ಕೊಟ್ಬಿಡ್ತೀಯಾ ಎಲ್ಲದಕ್ಕೂ ಇಷ್ಟು ಉದ್ದ ಖ್ಯಾತೆ ತೆಗಿತೀಯಾ ಲೇ ನಿಮ್ಮಪ್ಪ ನಿನ್ಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಇಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಅವ್ನ ಪ್ರೀತಿ ಅರ್ಥನೇ ಆಗಲ್ವೇನೋ ನಿಂಗೆ ಏ ಸುಮ್ಮನೆ ರೀ ಮೀನಾಕ್ಸಿ ಇಪ್ಪತ್ನಾಲ್ಕು ಗಂಟೆ ಬೈತಾನೇ ಇರ್ತಾರೆ ಪ್ರೀತಿ ಅಂತ ಪ್ರೀತಿ ಥೂ ಎಂಥ ಮಗ ಬಿಟ್ಬಿಟ್ಟ ಕಣ ನನ್ನ ಹೊಟ್ಟೆಲಿ ನಾನು ಉಟ್ಸು ಅಂತ ಹೇಳಿದ್ನ ನಾನು ಕರ್ಮ ನಿಮ್ಮ ಮಗನಾಗ ಹುಟ್ಟಿದಿನಲ್ಲ ಏ ನಿನ್ನ ಕರ್ತವ್ಯ ನೀ ಸಾಕ್ತಾ ಇದೀಯ ಅಷ್ಟೇ ಥೂ ಇತ್ತ ಮಗ ಹುಟ್ಟ ಅಂತಿದ್ರೆ ನಾನು ಮಕ್ಕಳೇ ಮಾಡ್ಕೊಳ್ತಿರ್ಲಿಲ್ಲ ಕಣೋ ನಿನ್ನ ಸಿಗ್ತಾನೆ ನಾನು ಹುಡ್ತಾನೆ ಇರ್ಲಿಲ್ಲ ಯಾವ ತಂದೆನು ಮಕ್ಕಳೇ ಹೇಳಿ ಕೇಳಿ ಮಕ್ಕಳು ಮಾಡ್ಕೊಳ್ಳಲ್ಲ ಕಣೋ ಹಲೋ ನಿನ್ನ ಮೂಲಕ ನಾನು ಬೈದೇನೆ ಅಷ್ಟೇ ಹಂಗಂತ ಹಕ್ಕು ಇಲ್ಲ ಜನ್ಮ ಮಾತಾಡ್ತಾರೇನೋ ನಾ ಇನ್ನು ಜನ್ಮ ಕೊಡುತ್ತೆ ಹಂಗಂತ ಇವ್ರ ತರ ಹುಡ್ತಮ್ಮ ತಿರುಗುತ್ತಾ ನೋಡಿ ನೋಡಿ ಇವಾಗ್ಲೇ ಇವಾಗ ಮಾತಾಡ್ತಾನೆ ಇನ್ನು ಕೊಲೆಗಾಲದಲ್ಲಿ ನೋಡ್ಕೊಳ್ತಾನೆ ಯಾಕೆ ನೋಡ್ಕೋಬೇಕು ಹುಲಿ ಸಿಂಹ ಅವರ ಅಪ್ಪ ಅಮ್ಮನ್ ನೋಡ್ಕೊಳತ್ತಾ ಈ ಮನುಷ್ಯನಿಗೆ ಆಸೆ ಜಾಸ್ತಿ ಕೊನೆಗಾಲದಲ್ಲಿ ಸೇಫ್ ಆಗ್ಬೇಕು ಅಂತ ಅದಕ್ಕೆ ತಂದೆ ತಾಯಿನೇ ದೇವ್ರು ಅಂತ ನಮ್ಮನ್ನ ಸೆಂಟಿಮೆಂಟ್ ಎಲ್ಲ ಲಾಕ್ ಮಾಡಿಬಿಡ್ತಾರೆ ಅಲ್ಲ ಡೆಲಿಕೇಟ್ಸ್ ಹೋಗಬೇಡಿ ಹೋಗ್ಬೇಡಿ ಅಂತ ಟೈಮ್ ಬಂದಾಗ ಒಳ್ಳೆ ವೃದ್ಧಾರ್ ನೋಡಿ ನಿಮ್ಮ ಸೇರಿಸ್ತೀನಿ ಏನೋ ಮಾತಾಡ್ತೀಯ ನೀನು ನಾನು ನಿನ್ನ ಮಗ ಅಂತ ಹೇಳ್ಕೊಳಕೆ ನನಗೆ ನಾಚೆ ಆಗತ್ತೆ ಛೀ